ಒಳ್ಳೆಯ ಬೆಳವಣಿಗೆ ಇದು ದೇಶಕ್ಕೆ ಒಂದು ದೊಡ್ಡ ಮಟ್ಟದ ಬೆಂಬಲ ಸಿಕ್ಕಂತೆ ಕೂಡ ಆಗುತ್ತೆ ಚೀನಾ ಈಗ 35 ಸರಕು ವಿಮಾನಗಳಲ್ಲಿ ಕಳಿಸ್ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಬಟ್ ಅದು ಎಷ್ಟರ ಮಟ್ಟಿಗೆ ಸಾಮರ್ಥ್ಯವನ್ನ ಹೊಂದಿದೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಇನ್ನೊಂದು ಕಡೆ ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾದ ಆತಂಕ ಕಳೆದ 24 ಗಂಟೆಗಳಲ್ಲಿ 57 ಮಂದಿ ಸಾವನ್ನಪ್ಪಿದ್ದಾರೆ ಜಸ್ಟ್ 24 ಅವರ್ಸ್ ಅಲ್ಲಿ ಒಂದು ದಿನದಲ್ಲಿ 57 ಮಂದಿ ಸಾವನ್ನಪ್ಪಿರುವಂತದ್ದು ಈ ಮೂಲಕ ಸಾವಿನ ಸಂಖ್ಯೆ ಭಾರತದಲ್ಲಿ 775ಕ್ಕೆ ಏರಿಕೆ ಆಗಿದೆ 775ಕ್ಕೆ ಸಾವಿನ ಸಂಖ್ಯೆ ಭಾರತದಲ್ಲಿ ಏರಿಕೆ ಆಗಿರುವಂತದ್ದು ಇನ್ನ ಸೋಂಕಿತರ ಸಂಖ್ಯೆ ಭಾರತದಲ್ಲಿ 24506ಕ್ಕೆ ಏರಿಕೆ ಆಗಿದೆ ಅಂದ್ರೆ 24000 ಗಡಿಯನ್ನ ದಾಟಿದೆ ಸೋಂಕಿತರ ಸಂಖ್ಯೆ ದೇಶದಲ್ಲಿ ಭಾರತದಲ್ಲಿ 5062 ಮಂದಿ ಗುಣಮುಖರಾಗಿರುವಂತದ್ದು ಈವರೆಗೂ ಗುಣಮುಖರಾದಂತವರ ಸಂಖ್ಯೆ 5062 ಜನ 24 ಗಂಟೆಗಳಲ್ಲಿ 314 ಮಂದಿ ಗುಣಮುಖರಾಗಿದ್ದಾರೆ ಒಂದ ಕಡೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು ಅದರ ಜೊತೆ ಜೊತೆಗೆ ಸ್ವಲ್ಪ ನಾವು ಖುಷಿ ಪಡಬೇಕಾಗಿರುವಂತ ವಿಚಾರ ಅಂದ್ರೆ ಗುಣಮುಖರಾಗ್ತಾ ಇರುವಂತವರ ಸಂಖ್ಯೆನೂ ಕೂಡ ಸ್ವಲ್ಪ ಮಟ್ಟಿಗೆ ಏರಿಕೆ ಕಾಣ್ತಾ ಇದೆ ಈ ಅಂಕಿ ಅಂಶಗಳನ್ನ ನೋಡಿದಂತ ಸಂದರ್ಭದಲ್ಲಿ ವಿಶ್ವದಲ್ಲಿ 28 ಲಕ್ಷ ಮಂದಿಗೆ ಕೊರೋನಾ ಸೋಂಕು ಇರುವಂತದ್ದು 28 ಲಕ್ಷ ಗಡಿಯನ್ನ ದಾಟ್ತಾ ಇದೆ ಕೊರೋನಾ ಸೋಂಕಿತರ ಸಂಖ್ಯೆ 2 ಲಕ್ಷ ಗಡಿಯತ್ತ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದವರ ಸಂಖ್ಯೆನೂ ಕೂಡ ಬಂದು ತಲುಪ್ತಾ ಇರುವಂತದ್ದು 30 ಲಕ್ಷ ಗಡಿಯತ್ತ ಹೊರಟಿದೆ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಈ ಅಮೆರಿಕ ಒಂದನ್ನೇ ತಗೊಳ್ಳೋದಾದ್ರೆ ನಿನ್ನೆ ಒಂದೇ ದಿನ 30,000 40,000 ಈ ರೀತಿಯಾಗಿ ಪಾಸಿಟಿವ್ ಪ್ರಕರಣಗಳು ವರದಿಯಾಗ್ತಾ ಇದಾವೆ ಅಮೆರಿಕದಲ್ಲಿ ಈವರೆಗೂ 52,000 ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಕೊರೋನಾ ಸೋಂಕಿನಿಂದಾಗಿ ಅಮೆರಿಕದಲ್ಲಿ ರುದ್ರ ತಾಂಡವ ಆಡ್ತಾ ಇದೆ ಈ ಒಂದು ಕೊರೋನಾ ಸೋಂಕು ನಿನ್ನೆ ಒಂದೇ ದಿನ 1,951 ಮಂದಿ ಸಾವನ್ನಪ್ಪಿದ್ದಾರೆ ಅಮೆರಿಕದಲ್ಲಿ 9 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಕೊರೋನಾ ಸೋಂಕು ಇರುವಂತದ್ದು ದೃಢ ಆಗ್ತಾ ಇದೆ ಅಮೆರಿಕ ಒಂದೇ ದೇಶದಲ್ಲಿ 9 ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಕೊರೋನಾ ಸೋಂಕು ಇರುವಂತದ್ದು ಆತಂಕ ದೊಡ್ಡ ಮಟ್ಟದಲ್ಲಿ ಈಗ ಮನೆ ಮಾಡಿದೆ ಆ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತ ಅಮೆರಿಕದಲ್ಲಿ ಕೊರೋನಾ ಭೀತಿ ನಡುವೆನೂ ಕೂಡ ರಾಜ್ಯದ ಜನರಿಗೆ ಒಂದು ರೀತಿಯಾದಂತ ಸಿಹಿ ಸುದ್ದಿ ಸಿಕ್ಕಿದೆ ಏನಪ್ಪ ಸಿಹಿ ಸುದ್ದಿ ಅಂದ್ರೆ ಇಂದಿನಿಂದ ಪ್ಲಾಸ್ಮಾ ಥೆರಪಿ ಪ್ರಯೋಗ ಆರಂಭವಾಗ್ತಾ ಇದೆ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಇಂದು ಚಾಲನೆ ಸಿಗ್ತಾ ಇದೆ ಪ್ಲಾಸ್ಮಾ ಥೆರಪಿ ಪ್ರಯೋಗವನ್ನ ಸಚಿವರಾದಂತ ಶ್ರೀರಾಮಲು ಹಾಗೆ ಸುಧಾಕರ್ ವೀಕ್ಷಿಸಲಿದ್ದಾರೆ ತೀರಾ ಕ್ರಿಟಿಕಲ್ ಇರುವಂತವರಿಗೆ ಅಂದ್ರೆ ವೆಂಟಿಲೇಟರ್ ಸಹಾಯದಲ್ಲಿ ಈಗ ಚಿಕಿತ್ಸೆಯನ್ನ ಪಡಿತಾ ಇರುವಂತವರಿಗೆ ಈ ಒಂದು ಥೆರಪಿಯನ್ನ ಮಾಡಲಾಗುತ್ತೆ ಪ್ಲಾಸ್ಮಾ ಥೆರಪಿಯನ್ನ ಒಂದು ಸರ್ಕಾರ ನಿರ್ಧಾರ ಮಾಡಿರುವಂತದ್ದು ಈಗ ಆಲ್ರೆಡಿ ಕೇರಳ ಮತ್ತು ದೆಹಲಿಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಈ ಒಂದು ಪ್ರಯೋಗವನ್ನ ಮಾಡಿಯಾಗಿದೆ ICMR ಕರ್ನಾಟಕಕ್ಕೂ ಕೂಡ ಅನುಮತಿಯನ್ನ ನೀಡಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದಲ್ಲೂ ಕೂಡ ಪ್ರಯೋಗವನ್ನ ಮಾಡಲಾಗ್ತಾ ಇದೆ ಇಲ್ಲಿ ಪ್ಲಾಸ್ಮಾ ಥೆರಪಿ ಹೇಗಿರುತ್ತಪ್ಪ ಅಂದ್ರೆ ಈ ಹಿಂದೆನೂ ಕೂಡ ಈಗ ಆಲ್ರೆಡಿ ನೀಡಲಾಗಿದೆ ಪ್ಲಾಸ್ಮಾ ಥೆರಪಿಯನ್ನ ಈಗ ಕೊರೋನಾ ಸೋಂಕಿತರಿಗೆ ಅಂದ್ರೆ ವೆಂಟಿಲೇಟರ್ ಸಹಾಯದಿಂದ ಏನ್ ಚಿಕಿತ್ಸೆಯನ್ನ ಪಡೆಯಲಾಗ್ತಾ ಇದೆ ತೀರಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರುವಂತ ಪೇಷಂಟ್ ಗಳಿಗೆ ಈ ಒಂದು ಪ್ಲಾಸ್ಮಾ ಥೆರಪಿಯನ್ನ ಮಾಡಲಾಗುತ್ತೆ ಈಗ ಯಾರು ಕೊರೋನಾ ಸೋಂಕಿನಿಂದ ಗುಣಮುಖರಾಗಿದ್ದಾರಲ್ಲ ಅವರಿಂದ ಈ ಒಂದು ಪ್ಲಾಸ್ಮಾ ಥೆರಪಿಯನ್ನ ಅಂದ್ರೆ ಅವರ ರಕ್ತದ ಮಾದರಿಯನ್ನ ತಗೊಂಡು ಅವರಿಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇದ್ದಂತ ಹಿನ್ನೆಲೆಯಲ್ಲಿ ಗುಣಮುಖರಾಗಿರುವಂತ ಹಿನ್ನೆಲೆಯಲ್ಲಿ ಅವರ ರಕ್ತದ ಮಾದರಿಯನ್ನ ತಗೊಂಡು ಆ ಒಂದು ಪ್ಲಾಸ್ಮಾ ಚಿಕಿತ್ಸೆಯನ್ನ ವೆಂಟಿಲೇಟರ್ ಸಹಾಯದಿಂದ ಚಿಕಿತ್ಸೆಯನ್ನ ಪಡಿತಾ ಇರುವಂತವರಿಗೆ ನೀಡಲಾಗುತ್ತೆ ರಾಜ್ಯದಲ್ಲಿ ಲಾಕ್ಡೌನ್ ನಿಯಮ ಮತ್ತಷ್ಟು ಸಡಿಲಿಕೆ ಮಾಡಲಾಗ್ತಾ ಇದೆ ಎಲ್ಲಿ ಸಡಿಲಿಕೆ ಮಾಡಲಾಗ್ತಾ ಇದೆ ಅಂದ್ರೆ ಎಲ್ಲಾ ಕಡೆನೂ ಅಲ್ಲ ಹಸಿರು ವಲಯದಲ್ಲಿ ಮಾತ್ರ ಗ್ರೀನ್ ಜೋನ್ ಜಿಲ್ಲೆಗಳು ಅಂತ ಗುರುತಿಸಲಾಗಿದೆಯಲ್ಲ ಅಂದ್ರೆ ಕೊರೋನಾ ಸೋಂಕಿತರು ಇಲ್ಲದಂತ ಜಿಲ್ಲೆಗಳಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಸಡಿಲಿಕೆ ಮಾಡಲಾಗ್ತಾ ಇದೆ 9 ಜಿಲ್ಲೆಗಳಲ್ಲಿ ಕೆಲವು ಉದ್ಯಮಗಳ ಆರಂಭಕ್ಕೆ ಸರ್ಕಾರ ಈಗ ಅನುಮತಿಯನ್ನ ನೀಡಿದೆ ವಿವಿಧ ಜಿಲ್ಲೆಗಳಲ್ಲಿರುವಂತ ಕಾರ್ಮಿಕರ ಓಡಾಟಕ್ಕೂ ಕೂಡ
ಅನುಮತಿ ಗಾಲಡಿ ದೊರೆತಿರುವಂತದ್ದು ಒಂದು ಊರಿನಿಂದ ಇನ್ನೊಂದು ಊರಿಗೆ ಓಡಾಡಲಿಕ್ಕೆ ಸರ್ಕಾರ ಗಾಲಡಿ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ ಹಸಿರು ವಲಯದ ವ್ಯಾಪ್ತಿಯಲ್ಲಿರುವಂತ ಯಾದಗಿರಿ ಆಗಿರಬಹುದು ಕೊಪ್ಪಳ ಶಿವಮೊಗ್ಗ ಚಿಕ್ಕಮಗಳೂರು ಕೋಲಾರ ಚಾಮರಾಜನಗರ ರಾಯಚೂರು ಹಾವೇರಿ ಮತ್ತು ಹಾಸನ ಈ 9 ಜಿಲ್ಲೆಗಳು ಗ್ರೀನ್ ಝೋನ್ ನಲ್ಲಿ ಇರುವಂತದ್ದು ಆ ಜಿಲ್ಲೆಗಳಲ್ಲಿ ಕೆಲವೊಂದು ಉದ್ಯಮಕ್ಕೆ ಅನುಮತಿಯನ್ನು ನೀಡಲಾಗಿದೆ ಔಷಧಿ ಉತ್ಪಾದನೆ ಆಗಿರಬಹುದು ವೈದ್ಯಕೀಯ ಉಪಕರಣಗಳ ತಯಾರಿಕೆ ಆಹಾರ ಸಂಸ್ಕರಣೆ ಪ್ಯಾಕೇಜಿಂಗ್ ಈ ರೀತಿಯಾಗಿ ಕೆಲವೊಂದು ಉದ್ಯಮಕ್ಕೆ ಮಾತ್ರ ಅನುಮತಿ ಸಿಕ್ಕಿರುವಂತದ್ದು ಕಲ್ಲಿದ್ದಲು ಗಣಿಗಾರಿಕೆ ಸಾಗಾಣಿಕೆಗೂ ಕೂಡ ಅವಕಾಶ ದೊರೆತಿದೆ ಇನ್ನ ಪುರಸಭೆ ಪಾಲಿಕೆ ನಗರಸಭೆ ವ್ಯಾಪ್ತಿಯಿಂದ ಹೊರಗಿರುವಂತ ಕೈಗಾರಿಕೆಯಲ್ಲಿ ಶೇಕಡಾ 50 ರಷ್ಟು ಕಾರ್ಮಿಕರ ಬಳಕೆಗೆ ಸರ್ಕಾರ ಸೂಚನೆಯನ್ನು ನೀಡಿದೆ ಇಲ್ಲಿ ಕಟ್ಟುನಿಟ್ಟಾಗಿ ಸಾಮಾಜಿಕ ಅಂತರವನ್ನು ಕೂಡ ಕಾಪಾಡಿಕೊಳ್ಳಬೇಕು ಮಾಸ್ಕ್ ಅನ್ನು ಧರಿಸಬೇಕು ಹಾಗೆ ಸ್ಯಾನಿಟೈಸರ್ ಗಳನ್ನು ಯೂಸ್ ಮಾಡುತ್ತಿರಬೇಕು ಅನ್ನುವ ಸೂಚನೆಯನ್ನು ನೀಡಲಾಗಿದೆ ಹಾಗೆ ಒಂದು ಶಿಫ್ಟ್ ಇಂದ ಮತ್ತೊಂದು ಶಿಫ್ಟ್ ಗೆ ಕಡಿಮೆ ಅಂದ್ರೆ 1 ಅವರ್ ಆದರೂ ಆ ಒಂದು ಟೈಮಿಂಗ್ಸ್ ಇರಬೇಕು ಅನ್ನುವ ಸೂಚನೆಯನ್ನು ಕೂಡ ನೀಡಲಾಗಿದೆ।